ಖ್ಯಾತ ಕೃಷಿ ವಿಜ್ಞಾನಿ ಕೃಷಿತಜ್ಞ ಜೊತೆಗೆ ಭಾರತದ ಹಸಿರು ಕ್ರಾಂತಿಯ ಹರಿಕಾರ ಎಮ್ ಎಸ್ ಸ್ವಾಮಿನಾಥನ್ ತೊಂಬತ್ತೆಂಟು ವರ್ಷ ವಯಸ್ಸಾಗಿತ್ತು ಭಾರತದಲ್ಲಿ ಸಾವಿರದ ಒಂಬೈನೂರ ಅರವತ್ತು ಎಪ್ಪತ್ತು ಎಂಬತ್ತರ ದಶಕದಲ್ಲಿ ಕ್ಷಾಮ ಬರ ಎದುರಾಗಿತ್ತು ಆಹಾಕಾರ ತಿನ್ನೋ ಅನ್ನ ಇರಲಿಲ್ಲ ಭಾರತದಲ್ಲಿ ಅಷ್ಟು ದೊಡ್ಡ ಮಟ್ಟದ ಕ್ಷಾಮ ಎದುರಾಗಿತ್ತು ಅರವತ್ತ ಮತ್ತು ಎಪ್ಪತ್ತರ ದಶಕದಲ್ಲಿ ಅಂತಹ ಟೈಮಲ್ಲಿ ಹೆಚ್ಚು ಇಳುವರಿಯನ್ನು ಪಡೆಯೋದಕ್ಕೆ ಏನು ಮಾಡಬೇಕು ಭತ್ತ ಮತ್ತು ಗೋಧಿ ಅಕ್ಕಿ ಮತ್ತು ಗೋಧಿಯನ್ನು ಹೇಗೆ ನಾವು ಜನರ ಹೆಚ್ಚು ಬೆಳಿಬೇಕು ಅನ್ನೋದನ್ನ ವಿವಿಧ ಬೇರೆ ಬೇರೆ ವಿಧಾನಗಳಲ್ಲಿ ನಾವು ಬೆಳೆದ್ರೆ ಜೈ ಜಾಸ್ತಿ ಬೆಳಿಬಹುದು ಅಂತ ತೋರಿಸ್ಕೊಟ್ಟವರು ಎಮ್ ಎಸ್ ಸ್ವಾಮಿನಾಥನ್ ಕೃಷಿ ವಿಜ್ಞಾನಿ ಇವತ್ತು ನಿಧನರಾಗಿದ್ದಾರೆ ಭಾರತದ ಹಸಿರು ಕ್ರಾಂತಿಯ ಹರಿಕಾರ ಎಮ್ ಎಸ್ ಸ್ವಾಮಿನಾಥನ್ ತಮಿಳ್ನಾಡವರು ಇವತ್ತು ಚೆನ್ನೈನ ತಮ್ಮ ನಿವಾಸದಲ್ಲಿ ಮೃತಪಟ್ಟಿದ್ದಾರೆ ಸಾವಿರದ ಒಂಬೈನೂರ ಇಪ್ಪತ್ತ ಐದು ಆಗಸ್ಟ್ ಏಳರಂದು ಇವರು ಹುಟ್ಟಿದ್ರು ತಮಿಳ್ನಾಡಿನ ಕುಂಭಕೋಣದಲ್ಲಿ ಜನಿಸಿದ ಹಸಿರು ಕ್ರಾಂತಿಯ ಹರಿಕಾರ ಎಮ್ ಎಸ್ ಸ್ವಾಮಿನಾಥನ್ ಹಲವಾರು ಯೋಜನೆಯ ಮೂಲಕ ಅವರು ಭಾರತದಲ್ಲಿ ಕೃಷಿ ಕ್ಷೇತ್ರದ ಪರಿವರ್ತನೆಯನ್ನು ಆರಂಭಿಸಿದರು ದೇಶಾದ್ಯಂತ ಇವರು ರೈತರ ಅಭಿವೃದ್ಧಿಗೆ ರೈತರ ಏಳಿಗೆಗೆ ಸಾಕಷ್ಟು ಶ್ರಮವನ್ನು ವಹಿಸಿದ್ದಾರೆ ಬಡ ರೈತರು ತಮ್ಮ ಹೊಲಗಳಲ್ಲಿ ಮರಗಳನ್ನು ಬೆಳೆಸೋದಕ್ಕೆ ಪ್ರೋತ್ಸಾಹಿಸಿದರು ಜೊತೆಗೆ ಸ್ವಾವಲ ಸ್ವಾವಲಂಬಿಯ ಹಾದಿಯನ್ನು ತೋರಿಸಿದ್ದು ಎಮ್ ಎಸ್ ಸ್ವಾಮಿನಾಥನ್ ಭಾರತದಲ್ಲಿ ತೀವ್ರ ಧಾನ್ಯದ ಕೊರತೆ ಉಂಟಾದಾಗ ಅವರು ಹೊಲಗಳಲ್ಲಿ ಸುಧಾರಿತ ಬೀಜಗಳನ್ನು ಬೆಳೆಸಿದರು ಮತ್ತು ರೈತರಿಗೆ ಹೆಚ್ಚಿನ ಇಳುವರಿ ಪಡೆಯುವ ಮಾರ್ಗವನ್ನು ತೋರಿಸಿದ್ರು ಅವರ ಕೊಡುಗೆಯ ಫಲವಾಗಿ ಕೇವಲ ಇಪ್ಪತ್ತೈದು ವರ್ಷಗಳಲ್ಲಿ ಭಾರತೀಯ ರೈತರನ್ನು ಕೃಷಿಯಲ್ಲಿ ಸ್ವಾವಲಂಬಿಗಳಾಗಿ ಮಾಡಿ ಹಸಿರು ಕ್ರಾಂತಿಯ ಅಧಿಕಾರ ಅಂತ ಬಿರುದು ಪಡೆದರು ಸ್ವಾಮಿನಾಥನ್ ಅವರು ಭಾರತೀಯ ಕೃಷಿ ಕ್ಷೇತ್ರಕ್ಕೆ ನೀಡಿದ ಮಹತ್ವದ ಕೊಡುಗೆಗಾಗಿ ಅನೇಕ ಗೌರವಗಳನ್ನು ಪಡೆದಿದ್ದಾರೆ ಅವರ ಅನನ್ಯ ಪ್ರಯತ್ನಗಳಿಗಾಗಿ ಅವರನ್ನು ಗೌರವಿಸಲಾಗಿದೆ ಅವರ ಹಗಲು ರಾತ್ರಿ ಶ್ರಮದ ಮೂಲಕ ಭಾರತೀಯ ಕೃಷಿ ಕ್ಷೇತ್ರಕ್ಕೆ ಹೊಸ ನಿರ್ದೇಶನಗಳನ್ನು ನೀಡ್ತಾ ಇದ್ದರು ಸಾಕಷ್ಟು ಗೌರವ ಕೂಡ ಸಿಕ್ಕಿದೆ ಅವರಿಗೆ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಪದ್ಮಶ್ರೀ ಪ್ರಶಸ್ತಿ ಬಂದಿತ್ತು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಪದ್ಮಭೂಷಣ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಪದ್ಮ ವಿಭೂಷಣ ಪ್ರಶಸ್ತಿಗಳು ಸಿಕ್ಕಿತ್ತು ಸಾಕಷ್ಟು ಅಂತಾರಾಷ್ಟ್ರೀಯ ಪ್ರಶಸ್ತಿಗಳಿಗೆ ಸಿಕ್ಕಿದ್ದಾವೆ ಓಲ್ವೋ ಅಂತಾರಾಷ್ಟ್ರೀಯ ಪ್ರಶಸ್ತಿ ಪರಿಸರ ಪ್ರಶಸ್ತಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಆಮೇಲೆ ವಿವಿಧ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಗೌರವಗಳು ಅವ್ರಿಗೆ ಸಿಕ್ಕಿದ್ದಾವೆ ಇನ್ನು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಚೆನ್ನೈನಲ್ಲಿ ಎಮ್ ಎಸ್ ಸ್ವಾಮಿನಾಥ ರಿಸರ್ಚ್ ಫೌಂಡೇಶನ್ನ ಸ್ಥಾಪನೆ ಮಾಡಿದರು ಇದು ಕೃಷಿ ಸಂಶೋಧನೆಗೆ ಏನೆಲ್ಲ ಮಾಡಬಹುದು ನಾವು ಹೊಸ ಹೊಸ ವಿಧಾನಗಳನ್ನು ಹೊಸ ಹೊಸ ತಳಿಗಳನ್ನು ಹೇಗೆ ನಾವು ಮಾಡಬಹುದು ಜೊತೆಗೆ ರೈತರಿಗೆ ಯಾವ ಥರ ನಾವು ಅನುಕೂಲ ಆಗಬಹುದು ಅನ್ನೋದ್ರ ಮೇಲೆ ಸಂಶೋಧನೆ ಮಾಡುತ್ತೆ ಹಲವು ಯೋಜನೆಗಳು ಇವರು ಆರಂಭವನ್ನು ಮಾಡಿದರು ಅವರ ಸಮರ್ಪಿತ ಕೊಡುಗೆಯಿಂದಾಗಿ ಭಾರತೀಯ ಕೃಷಿ ಕ್ಷೇತ್ರದ ಅಭಿವೃದ್ಧಿಗೆ ಹೊಸ ಮಾನದಂಡವನ್ನು ಕೂಡ ಅವರು ಮಾ ಸ್ಥಾಪಿಸಿದರು ದೇಶದ ಆಹಾರ ಭದ್ರತೆಯನ್ನು ಬಲಪಡಿಸುವ ಅಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದರು ಜವಾಹರ್ ನೆಹರು ವಿವಿಯಲ್ಲಿ ಭಾರತ ಅತ್ಯುನ್ನತ ಕೃಷಿ ಕ್ಷೇತ್ರದಲ್ಲಿ ಒಂದಾಗಿದೆ ಇದನ್ನು ಅವರ ಪರಿಶ್ರಮದ ಪ್ರಯತ್ನ ಅಂತಲೇ ಕರಿಬಹುದು ಯಾಕೆಂದರೆ ಭಾರತದಲ್ಲಿ ಉತ್ತಮ ಗುಣಮಟ್ಟದ ಕೃಷಿಯ ಮೊದಲ ಪ್ರಯತ್ನವನ್ನು ಮಾಡಿದ್ದು ಸ್ವಾಮಿನಾಥನ್ ಅಂದರೆ ತಪ್ಪಾಗ್ಲಿಕ್ಕಿಲ್ಲ ಸಾಕಷ್ಟು ಬಾರಿ ಕೇಳಿದೀವಿ ನಾವು ಸ್ವಾಮಿನಾಥನ್ ವರದಿ ಜಾರಿಯಾಗಬೇಕು ಸ್ವಾಮಿನಾಥನ್ ವರದಿ ಜಾರಿಯಾಗಬೇಕು ಅಂತ ಈ ಬಜೆಟ್ ಮಣ್ಣೆ ಮಾಡಿದಾಗೆಲ್ಲ ಇದೆಲ್ಲ ಬರ್ತಾ ಇರುತ್ತೆ ಕೃಷಿ ವಿಚಾರವಾಗಿ ಕೃಷಿಕರಿಗೆ ಹೇಗೆ ಸಾಲ ಕೊಡಬೇಕು ಬಡ್ಡಿಯನ್ನು ಎಷ್ಟು ಪ್ರಮಾಣದಲ್ಲಿ ವಸೂಲಿ ಮಾಡಬೇಕು ಸಾಲ ಮನ್ನಾ ಮಾಡಬೇಕಾ ಬಡ್ಡಿ ಮನ್ನಾ ಮಾಡಬೇಕಾ ಯಾವ ಟೈಮಲ್ಲಿ ಮಾಡಬೇಕು ಏನು ಮಾಡಿದ್ರೆ ಚೆನ್ನಾಗಿರುತ್ತೆ ಅದರ ಬಗ್ಗೆ ಎಲ್ಲ ವರದಿಯನ್ನು ಕೊಟ್ಟಿದ್ದರು ಎಮ್ ಎಸ್ ಸ್ವಾಮಿನಾಥನ್ ಅದಾದಮೇಲೆ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಬೇಕು ಬೆಲೆಗಳಿಗೆ ಯಾವ ಬೆಲೆಗೆ ಯಾವ ಥರ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಬೇಕು ಆಮೇಲೆ ಈ ಸಮವರ್ತಿ ಪಟ್ಟಿಯಲ್ಲಿ ಕೃಷಿನ ಸೇರಿಸಬೇಕು ಅಂದರೆ ಕೇಂದ್ರ ಮತ್ತು ರಾಜ್ಯ ಎರಡೂ ಕೂಡ ಸಮವಾಗಿ ಕೃಷಿಯನ್ನು ಪರಿಗಣಿಸಬೇಕು ಅನ್ನೋ ಎಲ್ಲ ಕೆಲವೊಂದಿಷ್ಟು ಶಿಫಾರಸನ್ನು ಮಾಡಿದರು ಬಟ್ ಭಾರತ ಗೊತ್ತಲ್ವ ಇಂಪ್ಲಿಮೆಂಟ್ ಆಗಲೇ ಇಲ್ಲ ಬಟ್ ಅರವತ್ತು ಎಪ್ಪತ್ತು ದಶಕದಲ್ಲೇ ಊಟಕ್ಕೆ ಆಹಾರಕ್ಕೆ ಇಲ್ಲದಂಥ ಟೈಮಲ್ಲಿ ರೈತರು ಹೆಂಗೆ ಆಗಬೇಕು ಬರೀ ಕೇವಲ ಕೃಷಿ ಮಾಡಿದ್ರೆ ಸಾಕಾಗಲ್ಲ ಬೇರೆ ಬೇರೆ ಉಪತಳಿಗಳು ಉಪ ಬೆಳೆಗಳು ಹೆಂಗೆ ಬೆಳಿಬೇಕು ಉಪಕಸುಬನ್ನು ಹೆಂಗೆ ಮಾಡಬೇಕು ಎಲ್ಲವನ್ನು ಕೂಡ ಇವರು ಪ್ರಯತ್ನ ಮಾಡಿ ಅವರು ಪ್ರಯೋಗ ಮಾಡಿ ಸಕ್ಸಸ್ ಆದರು ಹಾಗಾಗಿನೇ ಇವ್ರನ್ನ ಹಸಿರು ಕ್ರಾಂತಿಯ ಹರಿಕಾರ ಭಾರತದ ಹಸಿರು ಕ್ರಾಂತಿಯ ಅಧಿಕಾರ ಕೃಷಿ ವಿಜ್ಞಾನಿ ಕೃಷಿ ತಜ್ಞ ಎಮ್ ಎಸ್ ಮಾವಿನಾಥನ್ ಇವತ್ತು ಮೃತಪಟ್ಟಿದ್ದಾರೆ ತೊಂಬತ್ತೆಂಟು ವರ್ಷ ವಯಸ್ಸಾಗಿತ್ತು ಕಳೆದ ವರ್ಷ ಅಷ್ಟೇ ಅವರ ಪತ್ನಿ ಮೃತಪಟ್ಟಿದ್ದರು ಈಗ ಅವರು ಮೃತಪಟ್ಟಿದ್ದಾರೆ ಇಡೀ ದೇಶ ಎಮ್ ಎಸ್ ಸ್ವಾಮಿನಾಥನ್ ಅವರ ಒಂದು ಕೊಡುಗೆಯನ್ನು ಸ್ಮರಿಸ್ತಾ ಇದೆ ಎಲ್ಲರೂ ಕೂಡ ಸಾಂತ್ವನವನ್ನು ಹೇಳ್ತಾ ಇದ್ದಾರೆ ನಮ್ಮ ಕರ್ನಾಟಕ ರೈತರ ಪರವಾಗಿ ಕರ್ನಾಟಕ ಟಿ ನಮ್ಮ ಪರವಾಗಿ ನನ್ನ ಪರವಾಗಿ ಕೂಡ ಎಮ್ ಎಸ್ ಸ್ವಾಮಿನಾಥನ್ ಅವರಿಗೆ ನಾವು ಕೂಡ ಸಾಂತ್ವನವನ್ನು ಹೇಳ್ತಾ ಇದ್ದೀವಿ ಅವರು ಚಿರಸ್ಥಾಯಿಯಾಗಲಿ